ನಮಸ್ತೆ, ಶಂಕರ್ ಹೆಗಡೆ ಅಶ್ವರಾಚಾರ್ಯ. ಆ್ಯಕ್ಚುಲಿ, ಇನ್ ಮೈ ಯೂಟ್ಯೂಬ್ ವಿಡಿಯೋ ಐ ಹ್ಯಾಡ್ ಅಪ್ಲೋಡೆಡ್ ಅ ವಿಡಿಯೋ ರಿಲೇಟೆಡ್ ಟು ಈಸಿ ಆ್ಯಂಡ್ ಇಫೆಕ್ಟಿವ್ ರೆಮಿಡೀಸ್, ಬಿಕಾಸ್ ಪ್ಲೆಂಟಿ ಆಫ್ ಪೀಪಲ್ ಆರ್ ಫೇಸಿಂಗ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಜಾಬ್ ಆ್ಯಂಡ್ ಮನಿ ಮ್ಯಾಟರ್ಸ್. ದಿಸ್ ಇಸ್ ದ ಲಿಂಕ್. ದ ವಿಡಿಯೋ ವಾಸ್ ಇನ್ ಕನ್ನಡ. ದಿಸ್ ವಿಡಿಯೋ ಈಸ್ ಇನ್ ಟು ಲ್ಯಾಂಗ್ವೇಜಸ್. ಫಸ್ಟ್ ಐ ವಿಲ್ ಟೆಲ್ ಇಟ್ ಇನ್ ಇಂಗ್ಲಿಷ್ ಆ್ಯಂಡ್ ದೆನ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಇನ್ ಕನ್ನಡ. ಆ್ಯಕ್ಚುಲಿ, ಯು ಕ್ಯಾನ್ ಸಿ ದ ಪೋಸ್ಟ್ ಆಫ್ ಮಿಸ್ಟರ್ ಎಸ್ ಕೆ ಸಾಮ್ರಾಟ್. ಹೀ ನೋ ಸಮ್ ಎಸ್ಟ್ರಾಲಜಿ, ಆ್ಯಂಡ್ ಇನ್ ಮೈ ಪ್ರಿವಿಯಸ್ ವಿಡಿಯೋ ಐ ಹ್ಯಾಡ್ ಟೋಲ್ಡ್ ಟು ಎನ್ಕೌಂಟರ್ ಎನಿ ಪ್ರಾಬ್ಲಮ್ ಯು ಪ್ಲೀಸ್ ಡೂ ರೆಮಿಡೀಸ್, ಮೇನ್ಲಿ ಡೊನೇಷನ್ಸ್ ರಿಲೇಟೆಡ್ ಟು 11th ಹೌಸ್ ಫ್ರಾಮ್ ದ ಪ್ರಾಬ್ಲಮೆಟಿಕ್ ಹೌಸ್. ಸಪೋಸ್ ಯುವರ್ ಮ್ಯಾರೇಜ್ ಇಸ್ ಗೆಟಿಂಗ್ ಡಿಲೇ, ದಟ್ ಇಸ್ ರಿಲೇಟೆಡ್ ಟು 7th ಹೌಸ್. ದೆನ್ ಡೂ ದ ರೆಮಿಡೀಸ್ ರಿಲೇಟೆಡ್ ಟು 5th ಹೌಸ್, ಬಿಕಾಸ್ 5th ಹೌಸ್ ಇಸ್ ದ 11th ಹೌಸ್ ಫ್ರಾಮ್ 7th ಹೌಸ್. ಯು ಸಿಂಪ್ಲಿ ಡೊನೇಟ್ ಸಮ್ ಫೀಸ್ ಟು ಪೂವರ್ ಸ್ಟೂಡೆಂಟ್, ಅಟ್ ಲೀಸ್ಟ್ ಪೆನ್ಸಿಲ್ಸ್, ಬುಕ್ಸ್ ಎಟ್ಸೆಟ್ರಾ ಲೈಕ್ ದ್ಯಾಟ್. ಬಟ್ ದಿಸ್ ಎಸ್ ಕೆ ಸಮ್ರಾಟ್ ಈಸ್ ಅ ಬ್ರಿಲಿಯಂಟ್ ಫೆಲೋ. ಈ ಇಸ್ ಮೈ ಬಿಸ್ನೆಸ್ ಪಾರ್ಟ್ನರ್ ಆಲ್ಸೋ ರಿಲೇಟೆಡ್ ಟು ಮೈನ್ಸ್ ಆ್ಯಂಡ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ವಾಟ್ ಈ ಡಿಡ್, ಹಿ ಡಿಡ್ ವಿಡಿಯೋಸ್ ರಿಲೇಟೆಡ್ ಟು D60 ಇಟ್ ಸೆಲ್ಫ್ ಆ್ಯಂಡ್ ಇಟ್ ಕ್ಲಿಕ್. ದಟ್ ಇಸ್ ವಾಟ್ ಈ ಹ್ಯಾಸ್ ರಿಟರ್ನ್. ಓಕೆ, ಸಿ D60, ಯು ಕ್ಯಾನ್ ನೋಟಿಸ್ ಹಿಯರ್ ಹಿ ಡಿಡ್ ದ ರೆಮಿಡೀಸ್ ರಿಲೇಟೆಡ್ ಟು D60. ಯು ಪ್ಲೀಸ್ ಚೆಕ್ ಇಸ್ ಚಾರ್ಟ್. ಓಕೆ, ಇನ್ D60 10th ಹೌಸ್ ಇಸ್ ಅಕ್ವೇರಿಯಸ್ ಆ್ಯಂಡ್ ದ 11th ಹೌಸ್ ಫ್ರಮ್ ಅಕ್ವೇರಿಯಸ್ ಈಸ್ ಸಜಿಟೇರಿಯಸ್. ದ ಲಾರ್ಡ್ ಆಫ್ ಸಜಿಟೇರಿಯಸ್ ಈಸ್ ಜುಪಿಟರ್, ಆ್ಯಂಡ್ ಜುಪಿಟರ್ ದಶ ಇಸ್ ಗೋಯಿಂಗ್ ಆನ್, ಈಸ್ ಸ್ಮಾರ್ಟ್ ಇನಫ್. ಸೊ ಈ ಡೊನೇಟೆಡ್ ಬೆಂಗಾಲ್ ಗ್ರಾಮ್ ಚಣ. ಓಕೆ, ಫಾರ್ 3 ಡೇಸ್ ಆ್ಯಂಡ್ ಯು ಗಾಟ್ ದ ರೆಮಿಡೀಸ್ ವೆರಿ ಈಸಿಲಿ. ಸ್ನೇಹಿತರೆ ನಮಸ್ಕಾರ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಏನಂತಂದರೆ, ನಿಮಗೇನಾದ್ರು ಸಮಸ್ಯೆ ಆದರೆ ಆ ಸಮಸ್ಯೆಗೆ ಸಂಬಂಧಿಸಿದಂತೆ ಅಲ್ಲಿಂದ 11ನೇ ಮನೆಗೆ ಇರುವಂಥ ಗ್ರಹಗತಿಗಳನ್ನು ನೋಡಿಕೊಂಡು ಪರಿಹಾರ ಮಾಡಿ. ಮದುವೆ ಡಿಲೇ ಆಗ್ತಿದೆ ಅಂದರೆ 5ನೇ ಮನೆಗೆ ಸಂಬಂಧಿಸಿದಂತೆ ಮಾಡಿ, 7ನೇ ಮನೆ ಮದುವೆಗೆ 5ನೇ ಮನೆ ಪರಿಹಾರ ಮಾಡಿ, ಬಡ ವಿದ್ಯಾರ್ಥಿಗಳಿಗೆ ಫೀಸ್ ಕೊಡಿ. ನನ್ನೇ ಉದಾಹರಣೆ ಕೊಟ್ಟಿದ್ದೆ, ಮದುವೆಗಲ್ಲ ಸಣ್ಣ ಪುಟ್ಟಿದ್ದೆ. ಆ ವಿಡಿಯೋ ನೋಡಿ, ಇನ್ನೊಮ್ಮೆ ಇಲ್ಲಿ ಲಿಂಕ್ ಹಾಕಿದ್ದೀನಿ ನಾನು, ಇನ್ನೊಮ್ಮೆ ನೋಡ್ಕೊಂಡ್ಬಿಡಿ ಈ ವಿಡಿಯೋ. ಪರಿಹಾರಗಳು ಸುಲಭ ಮತ್ತು ನಿಖರ ಆಗಿರುತ್ತೆ. ಸುಲಭದಲ್ಲ ಆದರೆ ಯಾಕಂದರೆ ಜನರ ದುಡ್ಡೇ ಇಲ್ಲ ಪಾಪ. ಹಾಗಾಗಿ ಆ ವಿಡಿಯೋ ಹಾಕಿದೆ. ನನ್ನ ಬಿಸ್ನೆಸ್ ಪಾರ್ಟ್ನರ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸಂಬಂಧಿಸಿದಂತೆ ಮತ್ತು ಬ್ಯಾಂಕ್ಸಿಗೆ ಸಂಬಂಧಿಸಿದಂತೆ ಸಾಮಾನ್ಯವರೇ ಮಾಡಿದ್ರು. ಇವರು ಬುದ್ಧಿವಂತರು, ಷಷ್ಠಾಂಶಕ್ಕೆ ಸಂಬಂಧಿಸಿದಂತೆಯೇ ಮಾಡಿಬಿಟ್ರು ಪರಿಹಾರ. ಅದು ಹಾಕಿದ್ದಾರೆ, ನೋಡ್ಕೊಳ್ಳಿ. ಹೌದಾ, ಏನು ಮಾಡಿದ್ರು, ಅವರು ಫಸ್ಟು ರಾಶಿ ಕುಂಡಲಿ ಮಾಡಿದ್ರಂತೆ, ಅಷ್ಟು ಬರಲಿಲ್ಲ. ಸೊ ಪ್ರೊಫೆಷನ್ಗೆ ರಿಲೇಟೆಡ್ ನೋಡಿ, ಗುರು ಇವರ ಜಾತಕದಲ್ಲಿ 10ನೇ ಮನೆ ಅಧಿಪತಿ, 9ನೇ ಮನೆಯಲ್ಲಿ ಇದ್ರೂ ಕಷ್ಟನೇ ಆಗ್ತಾ ಇತ್ತು. ನಾನು ಹೇಳಿದೆ ನವೆಂಬರ್ ನಂತರನೇ ನಮ್ಮ ಒಳ್ಳೆ ಆಗೋದು ಅಂತ, ಯಾಕೆಂದ್ರೆ ನಂದು ಆಗ್ಬೇಕು ನಾವು ಪಾರ್ಟ್ನರ್ಸ್ ಆದಮೇಲೆ. ಮತ್ತು ಅವ್ರದ್ದು ಬೇರೆ ವ್ಯವಹಾರಗಳಿವೆ, ನಂದು ಸಣ್ಣದು, ಅವರ ದೊಡ್ಡ ವ್ಯವಹಾರದ ಎದುರುಗಡೆಗೆ. ಬಟ್ ನಾನು ಅವ್ರ ಪಾರ್ಟ್ನರ್ ಕೂಡ ಹೌದು. ಏನೇ ಆಗಲಿ, ಅವ್ರು ಏನು ಮಾಡಿಬಿಟ್ರು, ರಾಶಿ ಮುಂಡಲಿ ಅಂತ ವರ್ಕ್ ಆಗಲಿಲ್ಲ ಅಂತ ಷಷ್ಠಾಂಶ ಇದು ರೆಕ್ಟಿಫೈಡು. ಸೊ ಷಷ್ಠಾಂಶದಲ್ಲಿ ಏನು 10ನೇ ಮನೆ ಅಲ್ವ ಪ್ರೊಫೆಷನ್ನು, ಅಲ್ಲಿಂದ 11ನೇ ಮನೆ, 11ನೇ ಮನೆ ನಾವು ಪರಿಹಾರ ಮಾಡಬೇಕು. ಅವ್ರು ಮಾಡೇಬಿಟ್ರು, ಕಡಲೆ ದಾನ ಮಾಡಿದ್ರು. ಗುರು ದಶಾನೂ ಹೌದು, 10ನೇ ಮನೆಯಿಂದ ಷಷ್ಠಾಂಶದಲ್ಲಿ 11ನೇ ಮನೆ ಬಂದುಬಿಟ್ಟು 8ನೇ ಮನೆ ಆಗುತ್ತೆ. ನಾನು ಜೋಕ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ, ದಿವ್ಯಾಂಗೆ ಅಕೌಂಟಿಸ್ಟ್ಗಳಿಗೆ ದಾನ ಮಾಡಿ ಅಂತಂದರೆ, ದಿವ್ಯ ನನ್ನ ಸ್ಟೂಡೆಂಟ್ ಬಂದುಬಿಟ್ಟು ಗೋಲ್ಡ್ ಕಾಯಿನ್ ಕೊಟ್ಟದ್ದು ಅಂತ, ಅವಳಿಗೂ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಥರ ಪರ್ಯಾಯಗಳನ್ನು ಇನ್ನೂ ಕೊಡ್ತೀನಿ, ಇದ್ರ ಮೇಲೆ ಪುಸ್ತಕನೇ ಬರಬಾರ್ದು, ಅಷ್ಟು ರಿಸರ್ಚ್ ಮಾಡಿದ್ದೀನಿ. ಒಂದು ಚುನಾವಣೆ ಪುಸ್ತಕ ಫಸ್ಟು ಬಿಟ್ಬಿಡ್ತೀನಿ, ಚುನಾವಣೆ ಔಟ್ಕಮ್ ಹೇಳೋದನ್ನು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ, ಪ್ರಿಂಟ್ ಹಾಕೋದಷ್ಟೇ ಬಾಕಿ. ಅದರ ನಂತರ ಸುಲಭ ಪರಿಹಾರಗಳು ಅದನ್ನು ಮಾಡಿಕೊಡೋಣ ಜನರಿಗೆ. ಇದ್ರ ನಂತರ ಆಮೇಲೆ ನಾನು ಪುಸ್ತಕ ಬರೀತೀರಿ ಅಂತ ನನಗೆ ಗೊತ್ತಿಲ್ಲ. ಇಷ್ಟು ಮಾಡಬೇಕು ಅಂತಿದ್ದೀನಿ. ನಿಮ್ಮ ಸಹಾಯ ಸಹಕಾರ ಹೀಗೆ ಮುಂದುವರಿಸಿ ಈ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿರಿ. ನಿಮಗೇನೂ ಖರ್ಚಾಗಲ್ಲ, ಬಡ ಜನಗಳು ಉದ್ಧಾರ ಆಗ್ತಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.